ಈಜು ದರಲ್ಲಿ ಕಲಿಗಳು. ಗುರುವೇ ಇಲ್ಲದೆ ಈಜು ಕಲಿತವರು ಇವರು. ತನ್ನ ಶಕ್ತಿ ಮತ್ತು ಶೌರ್ಯದ ಮೂಲಕವೇ ಇವರು ರಾಜ್ಯದ ಗಮನ ಸೆಳೆದವರು. ಯಾರವರು ಅಂತ ಕೇಳ್ತಾ ಇದ್ದೀರಾ? ಹೇಳ್ತೀನಿ, ಆಪತ್ ಬಾಂಧವರು ಸ್ಪೆಷಲ್ ನಲ್ಲಿ. ನಾನು ಐಶ್ವರ್ಯ. ನವೆಂಬರ್ 7ರಂದು ಬೆಂಗಳೂರಿನ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ನಡೆದ ದುರಂತ ಇದು. ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ಇಬ್ಬರು ಉದಯೋನ್ಮುಖ ನಟರು ದಾರುಣವಾಗಿ ಸಾವನ್ನಪ್ಪಿದ್ರು. ಉದಯ್ ಮತ್ತು ಅನಿಲ್ ಎಂಬ ನಟರ ಸಾವಿಗೆ ಇಡೀ ರಾಜ್ಯ ಮರುಕಿತ್ತು. ಶವಕ್ಕಾಗಿ 2 ದಿನ ಹುಡುಕಾಟವೂ ನಡೆದಿತ್ತು. ಶವ ಹುಡುಕಾಟದ ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ನಿಜವಾದ ಹೀರೋಗಳು ನೆರವಾದ್ರು. ಅವರೇ ಇವರು. ಅನಿಲ್ ಮತ್ತು ಉದಯ್ ಮೃತದೇಹ ಹುಡುಕಾಟ ಒಂದು ಹಂತದಲ್ಲಿ ಬಲು ಕಷ್ಟವಾಗಿತ್ತು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿದ್ದರೂ ಮೃತದೇಹ ಸಿಕ್ಕಿರಲಿಲ್ಲ. ಈ ಸಂದರ್ಭದಲ್ಲಿ ಹುಡುಕಾಟಕ್ಕೆ ನೆರವಾದವರು ಮಂಗಳೂರಿನ ತಣ್ಣೀರು ಬಾವಿಯಲ್ಲಿರುವ 5 ಯುವಕರ ತಂಡ. ಮೃತಪಟ್ಟ ನಟರಿಬ್ಬರು ಶೋಧಕ್ಕೆಂದು ಆಗಮಿಸಿದ ಈ ಸಾಹಸಿಗಳ ತಂಡ ತಮ್ಮದೇ ಶೈಲಿಯಲ್ಲಿ ಕಾರ್ಯಾಚರಣೆ ಆರಂಭಿಸಿದ್ರು. ಯಾವ ಅತ್ಯಾಧುನಿಕ ಸಲಕರಣೆಯೂ ಇಲ್ಲದೆ ತಮ್ಮ ಬಳಿಯಿದ್ದ ಸಣ್ಣ ಪುಟ್ಟ ಸಾಧನಗಳನ್ನೇ ಬಳಸಿ ಮೊದಲು 70 ಅಡಿ ಆಳದಲ್ಲಿ ಹುದುಗಿ ಹೋಗಿದ್ದ ಉದಯ ದೇಹವನ್ನ ಮೇಲೆತ್ತೋದ್ರಲ್ಲಿ ಯುವಕರು ಯಶಸ್ವಿಯಾಗಿದ್ರು. ಅಲ್ಲದೆ ಹೀಗೆ ಕಾರ್ಯಾಚರಣೆ ಮುಂದುವರೆಸಿ ಮತ್ತೆ ಅನಿಲ್ ಮೃತದೇಹ ಕೂಡ ಮೇಲೆತ್ತುವಲ್ಲಿ ಭೇಷ್ ಅನಿಸಿಕೊಂಡ್ರು. ಅವ್ರು ಕಲಿತು, ನಾವು ಹೋಗಲಿಲ್ಲ ಅಷ್ಟೇ. ಮತ್ತೆ ಇದೆ ಸ್ವಿಮ್ಮಿಂಗ್, ಮೀನು ಹಿಡಿದು ಅದು ಹಿಡಿದು ಮಕ್ಕಳು ಹಿಡಿದು ಮತ್ತೆ ಈಜ್ಕೊಂಡು ಈ ಕೆಲಸ ಮಾಡಿ. ಅವತ್ತು ಡೆಣ್ಣು ಶಿಪ್ ಮೂಲಕ ನಾವೊಂದು ಸೇಫ್ಟಿ ಕೇಳಿದ್ದೀರಿ ಯಾರು ಕೋಸ್ಟ್ ಗಾರ್ಡ್ ಹತ್ರ, ಅದು ಕೂಡ ಕೊಡಲಿಲ್ಲ. ಅದು ಕೂಡ ಕೊಟ್ಟರು ಕೂಡ ಅವರು ಮೂರು ಇಬ್ಬರು ಕೂಡ ಸಾಯ್ಲಿಕ್ಕೆ ಇರಲಿಲ್ಲ, ಅದು ಕೂಡ ಸೇಫ್ ಆಗ್ತದೆ. ಮತ್ತು ಇದು ಡಿಪಾರ್ಟ್ಮೆಂಟ್ ಇದು ನಮಗೆ ಯಾವುದು ಕೊಡುವುದಿಲ್ಲ, ಅವ್ರದ್ದು ಏನು ಒಂದು ವಸ್ತು ಕೂಡ ಕೊಡುವುದಿಲ್ಲ. ಈ ಮಾಸಿಗುಡಿ ನಾವೊಂದು ಹೋದಾಗ ಸ್ವಲ್ಪ ಲೇಟ್ ಆಗಿದೆ. ಅದೇ ಹೆಲಿಕಾಪ್ಟರ್ ಇಲ್ಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಹೋದ್ರೆ ಅಲ್ಲಿ ಚೇಸ್ ಮಾಡ್ತೇವೆ ನಾವು 3-2 ಬೋಡಿ. ಈ ಸಾಹಸಿಗಳು ಮಂಗಳೂರಿನ ತಣ್ಣೀರು ಬಾವಿಯ ಯೂತ್ ಫ್ರೆಂಡ್ಸ್ ಜೀವ ರಕ್ಷಕ ತಂಡದ ಸದಸ್ಯರು. ಜಾವೀದ್, ಸಾದಿಕ್, ವಾಸಿಂ, ಹಸನ್ ಮತ್ತು ಜಾಕೀರ್ ಹುಸೇನ್ ಈ ತಂಡದ 5 ಸದಸ್ಯರು. ಇವರೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಕಡಲಿನ ಅಬ್ಬರದ ನಡುವೆ ಬೆಳೆದವರು. ಅಬ್ಬರಿಸುವ ಸಮುದ್ರದ ಪಕ್ಕದಲ್ಲೇ ಇವರ ಮನೆ ಇದೆ. ಹೀಗಾಗಿ ಕಡಲು ಮತ್ತು ಇವರಿಗೆ ಒಂದು ಅವಿನಾಭಾವ ಸಂಬಂಧ. ಹೀಗಾಗಿ ಎಂಥ ಅಪಾಯವನ್ನೂ ಲೆಕ್ಕಿಸದೆ ನೀರಿನ ಜೊತೆ ಸರಸವಾಡುವುದು ಇವರಿಗೆ ಬಲು ಇಷ್ಟ. ಮತ್ತೆ ನಾವು ಸಣ್ಣದಿರುವಾಗಲೂ ಕಡಲಲ್ಲಿ ನದಿಯಲ್ಲಿ ಹಾಡಿ ಹಾಡಿ ನಮ್ದು ಬಂದು ಸ್ವಿಮ್ಮಿಂಗ್ ಎಲ್ಲ ನಾವು ಸ್ವಂತ ಕಲ್ತೇವೆ ಎಲ್ಲರೂ. ನಮ್ಮ ಮೊದಲ ಇನ್ಸಿಡೆಂಟ್ ಅಂದ್ರೆ ಸರಿ, ಅಲ್ಲಿ ಹೋಗುವಾಗ ನಮ್ಮ ನನ್ನ ಇಬ್ಬರು ಸ್ನೇಹಿತರು ಒಟ್ಟಿಗೆ ಒಂದು ಹೇರ್ ಪಾಯ್ಸನ್ ಆಗಿ ಮಿಸ್ ಆದರು 2004ರಲ್ಲಿ. ಅವರೊಂದು ಬಾಡಿ ಮೇಲೆ ತಂದು ನಮಗೆ ಇದೊಂದು ಮತ್ತು ಈ ನಮ್ಮ ಈ ಇದೊಂದು ಬಿಟ್ಟು ಬಾಡಿ ತರೋದೊಂದು ಅನುಭವ ಅಲ್ಲಿ ನಮಗೆ ಕೂಡ ಆಯಿತು. ತಣ್ಣೀರು ಬಾವಿಯ ಈ ಯುವಕರ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಸಾಕಷ್ಟು ಹೆಸರು ಮಾಡಿದೆ. ಜಿಲ್ಲೆಯ ಯಾವ ಮೂಲೆಯಲ್ಲಿ ಅವಘಡ ನಡೆದರೂ ತಕ್ಷಣ ಆ ಸ್ಥಳಕ್ಕೆ ತಲುಪಿ ಶವಗಳನ್ನು ಮೇಲೆತ್ತೋ ಕೆಲಸವನ್ನ ಇವರು ಮಾಡುತ್ತಾರೆ. ಇನ್ನು ಇವರ ಈ ಕೆಲಸಕ್ಕೆ ತಣ್ಣೀರು ಬಾವಿಯ ಯೂತ್ ಫ್ರೆಂಡ್ಸ್ ತಂಡ ಕೂಡ ಬೆನ್ನೆಲುಬಾಗಿ ನಿಂತಿದೆ. ಈ ಯೂತ್ ಫ್ರೆಂಡ್ಸ್ ಅನ್ನೋ ತಂಡದ ಧರ್ಮಾತೀತವಾಗಿ ಬೆಳೆದು ನಿಂತಿದ್ದು ಎಲ್ಲ ಸಮುದಾಯದ ಸದಸ್ಯರನ್ನ ಹೊಂದಿದ್ದಾರೆ. ಎಲ್ಲರೂ ಅನ್ಯೂನ್ಯತೆಯಿಂದಲೇ ಕಳೆದ 30 ವರ್ಷಗಳಿಂದ ತಂಡವನ್ನ ನಡೆಸಿಕೊಂಡು ಬರ್ತಿದ್ದಾರೆ. ಇನ್ನು ಈ ಯೂತ್ ಕ್ಲಬ್ ತಣ್ಣೀರು ಬಾವಿ ಕಡಲ ಕಿನಾರೆಯ ಪಕ್ಕದಲ್ಲೇ ಇರೋದ್ರಿಂದ ಈ 5 ಜೀವ ರಕ್ಷಕರು ಇಲ್ಲಿಗೆ ಬರೋ ಪ್ರವಾಸಿಗರ ಪಾಲಿನ ಆಪತ್ ಬಾಂಧವರು ಅಂದ್ರೆ ತಪ್ಪಿಲ್ಲ. ವಾರಕ್ಕೆ ಹೆಚ್ಚೆಂದರೂ 3-4 ದುರಂತಗಳು ತಣ್ಣೀರು ಬಾವಿಯ ಕಡಲ ತೀರದಲ್ಲಿ ನಡೀತಾನೆ ಇರುತ್ತೆ. ಈ ವೇಳೆ ಮೀನುಗಾರಿಕಾ ವೃತ್ತಿ ನಡೆಸೋ ಈ ಯುವಕರ ತಂಡ ನೀರು ಪಾಲಾಗೋ ಪ್ರವಾಸಿಗರನ್ನ ರಕ್ಷಿಸೋ ಮೂಲಕ ಮಾನವೀಯತೆಯ ಕೆಲಸ ಮಾಡುತ್ತಿದೆ. ಹೀಗೆ ಕಳೆದ 10 ವರ್ಷಗಳಲ್ಲಿ ಈ ಯುವಕರು ಅದೆಷ್ಟೋ ಜೀವಿಗಳು ಕಡಲ ಪಾಲಾಗುವುದನ್ನು ತಪ್ಪಿಸಿದ್ದಾರೆ. ಅಬ್ಬರಿಸೋ ಕಡಲಿನ ಅಲೆಗಳ ಆರ್ಭಟಕ್ಕೆ ಮಧ್ಯೆ ಲೀಲಾ ಜಾಲವಾಗಿ ಈಜಿಕೊಂಡು ಹೋಗೋ ಈ ಯುವಕರು ಸಾವಿನ ಬಾಗಿಲು ತಟ್ಟಿದವರನ್ನ ಬದುಕಿಸಿ ತಂದಿರೋ ಉದಾಹರಣೆಗಳು ಸಾಕಷ್ಟಿವೆ. ಜಾಸ್ತಿ ಆಯ್ತು ನಾವು ಈಜ್ ಮುಳುಗುವ ಇದೆಲ್ಲ ಕೆಲಸ ಮಾಡಲಿಕ್ಕೆ.
ರಾಜ್ಯಪಾಲ ಪ್ರಶಸ್ತಿ ನಮಗೆ 5 ಜನರಿಗೆ ಸಿಕ್ಕಿದೆ ರೆಸ್ಕ್ಯೂ ಮಾಡಿದ್ದು ಒಂದು 50 ಜನ ಮೇಲೆ ರೆಸ್ಕ್ಯೂ ಮಾಡಿದ್ದೇವೆ ನಾವು ಒಂದು 100 150 ಜನ ಡೆಡ್ ಬಾಡಿ ಸತೆಗಿದ್ದೇವೆ ಆಸನ ಮತ್ತೆ ಶಿವಮೊಗ್ಗ ಕಲಸ ಕುದ್ರಮುಖ ಮತ್ತೆ ನಮ್ಮೂರಲ್ಲಿ ಒಂದು 50 ಜಾಸ್ತಿ ತೆಗೆದಿದ್ದೇವೆ ನಾವು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಷ್ಟೇ ಅಲ್ಲದೆ ಶಿವಮೊಗ್ಗ ಹಾಸನ ಉತ್ತರ ಕನ್ನಡ ಕುಮಟ ಹೀಗೆ ಎಲ್ಲೆ ಅವಘಡಗಳು ಸಂಭವಿಸಿದ್ರು ತಣ್ಣೀರು ಬಾವಿಯ ಯುವಕರ ತಂಡ ಸಿದ್ಧವಾಗಿರುತ್ತೆ ಅದರಲ್ಲೂ ಆಳ ಸಮುದ್ರದಲ್ಲಿ ಈಜಾಡೋದು ಹೂಳು ತುಂಬಿದ ಕೆರೆಗಳಿಂದ ಶವಗಳನ್ನು ಮೇಲೆತ್ತೋದು ಅಂದ್ರೆ ಈ ಯುವಕರಿಗೆ ಅತ್ಯಂತ ಸಲೀಸಾದ ಕೆಲಸ ಕೆರೆ ಅಥವಾ ನದಿಗೆ ಬಿದ್ದು ಮೃತಪಟ್ಟವರ ಶವಗಳು ಹೆಚ್ಚೆಂದ್ರು 70 90 ಅಡಿ ಆಳಕ್ಕೆ ಸೇರಿಬಿಡುತ್ತೆ ಈ ವೇಳೆ ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ಅಥವಾ ಎನ್ಡಿಆರ್ಎಫ್ ತಂಡಗಳು ಎಷ್ಟೇ ಕಾರ್ಯಾಚರಣೆ ನಡೆಸಿದ್ರೂ ಶವಗಳನ್ನು ಮೇಲೆತ್ತೋಕೆ ಸಾಧ್ಯವಾಗೋದಿಲ್ಲ ಅಂತಹ ವೇಳೆಯಲ್ಲಿ ಪೊಲೀಸ್ ಇಲಾಖೆಗೂ ಥಟ್ಟನೆ ನೆನಪಿಗೆ ಬರೋದು ಇದೇ ತಣ್ಣೀರು ಬಾವಿಯ 5 ಯುವಕರು ಎಂತಹ ಅಪಾಯಕಾರಿ ಸ್ಥಿತಿಯಲ್ಲೂ ನೀರಿಗೆ ಜಿಗಿದು ಎಷ್ಟೇ ಆಳವಿದ್ದರೂ ಲೆಕ್ಕಿಸದೆ ಶವ ಮೇಲೆತ್ತೋದ್ರಲ್ಲಿ ಈ ತಂಡ ಎತ್ತಿದ ಕೈ ಮೊನ್ನೆ ಮಾಸ್ತಿಗುಡಿ ದುರಂತ ಸಂಭವಿಸಿದ ವೇಳೆಯೂ ಮಾಧ್ಯಮಗಳಲ್ಲಿ ಈ ಬಗ್ಗೆ ತಿಳಿದುಕೊಂಡಿದ್ದಾರೆ ಅಲ್ಲದೆ ಪೊಲೀಸ್ ಇಲಾಖೆಯನ್ನ ತಾವೇ ಸಂಪರ್ಕ ಮಾಡಿ ಶವ ಮೇಲೆತ್ತೋ ಬಗ್ಗೆ ಕೇಳಿಕೊಂಡಿದ್ದಾರೆ ಕೊನೆಗೆ ಮಂಗಳೂರಿನ ಪಣ್ಣಂಬೂರು ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಎಸಿಪಿ ಅವರ ಸಹಾಯದಿಂದ ಬೆಂಗಳೂರು ಪೊಲೀಸರನ್ನ ಸಂಪರ್ಕಿಸಿ ಬುಧವಾರ ರಾತ್ರಿ ಅಲ್ಲಿಗೆ ತಲುಪಿ ಮರುದಿನ ಬೆಳಗ್ಗೆ ಇವರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಇನ್ನು ಹೀಗೆ ಪ್ರಾಣದ ಹಂಗು ತೊರೆದು ಈ ರೀತಿ ನೀರಿನ ಜೊತೆ ಸರಸಕ್ಕಿಳಿಯೋ ಈ ಯುವಕರಿಗೆ ಇಂಥದ್ದೊಂದು ಧೈರ್ಯ ತುಂಬಿದ್ದು 2004 ನಡೆದ ಅವಘಡ 1993 ತಣ್ಣೀರು ಬಾವು ಕಡಲ ಕಿನಾರೆಯಲ್ಲಿ ವಿದೇಶಿ ಹಡಗೊಂದು ಅವಘಡಕ್ಕೆ ಈಡಾಗಿತ್ತು ನಂತರ ಆ ಹಡಗು ಅಲ್ಲೇ ಉಳಿದು ಬಿಟ್ಟ ಕಾರಣ ಸ್ಥಳೀಯರೇ ಆದ ಯೂತ್ ಫ್ರೆಂಡ್ಸ್ನ ಯುವಕರು ಆ ಹಡಗಿನ ಪಕ್ಕದಲ್ಲೇ ಮೀನುಗಾರಿಕೆ ನಡೆಸ್ತಾ ಇದ್ರು ಈ ವೇಳೆ ಯುವಕರ ಜೊತೆಯಲ್ಲಿದ್ದ ಇಕ್ಬಾಲ್ ಎಂಬಾತ ನೀರು ಪಾಲಾಗ್ತಾನೆ ಎಷ್ಟೇ ಹುಡುಕಾಡಿದ್ರು ಆತ ಪತ್ತೆ ಆಗೋದೇ ಇಲ್ಲ ಈ ವೇಳೆ ಧೈರ್ಯ ಮಾಡಿ ಕಡಲಿನ ಆಳಕ್ಕಿಳಿದ ಈ ಯುವಕರಿಗೆ ತಮ್ಮ ಗೆಳೆಯನ ಶವ ಸಿಕ್ಕಿಬಿಡುತ್ತೆ ಅಲ್ಲಿಂದ ನೀರಿನ ಆಳಕ್ಕೆ ಇಳಿಯೋದು ಇವರಿಗೆ ಮಾಮೂಲಾಗಿ ಬಿಡುತ್ತೆ ನಂತರ ಜೊತೆಗೆ ಎಲ್ಲೇ ಅವಘಡ ನಡೆದ್ರೂ ಅಲ್ಲಿ ಈ ತಂಡ ಹಾಜರಾಗುತ್ತೆ ಯಾವುದೇ ಸಂದರ್ಭದಲ್ಲಿ ವಾಸಿಮರ ಹೀಗೀಗೆ ಇದೆ ಏನ್ ಮಾಡೋದು ಅಂತ ಆಯ್ತು ನಾನು ಈಗಲೇ ಬರ್ತೇನೆ ಅಂತೇಳಿ ನಮ್ಮ ಇವರು 5-6 ಜನ ಸೆಟ್ ಮಾಡ್ಕೊಂಡು ಇಮಿಡಿಯೇಟ್ಲಿ ರೆಡಿ ಆಗಿರ್ತಾರೆ ಆರ್ಥಿಕ ಸಂಕಟ ಅಂದ್ರೆ ಯಾರಿಗೆ ಹೇಳಲಿಕ್ಕೆ ಆಗುದಿಲ್ಲ ಇನ್ನು ಒಬ್ಬರ ಹತ್ರ ನಾವು ಹೇಳ್ತೇವೆ ಸರ್ ನಮಗೆ ಈಗೀಗ ಪರಿಸ್ಥಿತಿ ಈಗ ಉಂಟು ಆಯ್ತು ನಿಮಗೆ ಸರ್ಕಾರದ ಯಾವ್ದೆಲ್ಲ ಸವಲತ್ತು ಎಲ್ಲ ಬರ್ತದೆ ಅದನ್ನೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಯಾವುದೇ ಸವಲತ್ತು ಇವರಿಗಿಲ್ಲ ಇವರ ಮನೆ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಯಾವ ರೀತಿ ಇದ್ದಾರೆ ಅಂತ ಇವರ ಮಕ್ಕಳು ಒಳ್ಳೆ ಎಜುಕೇಶನ್ ಕಲಿತಾ ಇದ್ದಾರೆ ಆದ್ರೆ ಇವರ ಮಕ್ಕಳ ಬಗ್ಗೆ ಸಹ ಒಂದು ಸ್ವಲ್ಪ ಯಾರು ಕೂಡ ಕೇರ್ ತೆಗೆ ಇವರು ಮೀನುಗಾರಿಕೆ ಮಾಡಿ ಮತ್ತು ಇನ್ನಿತರ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸದ್ಯ ಇಡೀ ಜಿಲ್ಲೆಯ ಮಟ್ಟಿಗೆ ಆಪತ್ ಬಾಂಧವರು ಅನಿಸಿಕೊಂಡಿರೋ ಈ ಯುವಕರ ತಂಡ ಮಾಡಿದ ಸಾಧನೆಗಳು ಕೂಡ ಅಷ್ಟಿಷ್ಟಲ್ಲ 2007 ಜೂನ್ 23 ತಣ್ಣೀರು ಬಾವಿ ಕಡಲ ಕಿನಾರೆಯಲ್ಲಿ ಆಫ್ರಿಕಾದಿಂದ ಆಗಮಿಸಿದ ಡೆಮ್ಡೆನ್ ಹೆಸರಿನ ಹಡಗು ಅವಘಡಕ್ಕೆ ಈಡಾಗಿತ್ತು ಈ ವೇಳೆ ಹಡಗಿನಲ್ಲಿ ನಾವಿಕರ ಪೈಕಿ ಒಟ್ಟು 24 ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ರು ಆದರೆ ಕರಾವಳಿ ತಟ ರಕ್ಷಣಾ ಪಡೆಯವರಿಗೆ ಅವರನ್ನ ರಕ್ಷಣೆ ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ ಅತ್ತ ಹಡಗು ಕೂಡ ಮುಳುಗೋದಕ್ಕೆ ಆರಂಭವಾಗಿ ಬಿಡುತ್ತೆ ಈ ವೇಳೆ ಸ್ಥಳೀಯರ ಆದ ಈ ಯುವಕರ ತಂಡ ಕಡಲಿಗೆ ಜಿಗಿಯುತ್ತೆ ಇಲ್ಲೂ ಕೂಡ ಕೋಸ್ಟ್ ಗಾರ್ಡ್ಗಳ ಕಡೆಯಿಂದ ಇವರಿಗೆ ಕನಿಷ್ಠ ಲೈಫ್ ಜಾಕೆಟ್ ಕೂಡ ಸಿಕ್ಕಿರೋದಿಲ್ಲ ಹಾಗಿದ್ರೂ ಪ್ರಾಣವನ್ನೇ ಲೆಕ್ಕಿಸದೆ ಹಡಗಿನಲ್ಲಿದ್ದ ಪ್ರಯಾಣಿಕರ ರಕ್ಷಣೆಗೆ ಮುಂದಾಗಿ ಕಡಲಿಗೆ ಜಿಗಿದು ಅಬ್ಬರಿಸೋ ಅಲೆಗಳ ಮಧ್ಯೆ 21 ಪ್ರಯಾಣಿಕರನ್ನ ರಕ್ಷಣೆ ಮಾಡಿದ್ದಾರೆ ಇವರ ಈ ಮಹತ್ವದ ಸಾಧನೆಯನ್ನ ಮೆಚ್ಚಿದ ಅಂದಿನ ರಾಜ್ಯಪಾಲರಾದ ಟಿಎನ್ ಚತುರ್ವೇದಿ ಅವರು ಸ್ವಾತಂತ್ರ್ಯೋತ್ಸವದ ದಿನ ರಾಜ್ಯಪಾಲರ ಭವನದಲ್ಲಿ ಈ 5 ಕರೆದು ಸನ್ಮಾನಿಸಿದ್ದು ಇವರ ಸಾಹಸಕ್ಕೆ ಸಂದ ಗೌರವ ಹೀಗೆ ಜಿಲ್ಲೆಯ ಹಲವೆಡೆ ಶಿವಮೊಗ್ಗ ಹಾಸನ ಮುಂತಾದ ಕಡೆಗಳಲ್ಲಿ ನೀರಿನ ಜೊತೆ ಸನಸಾಡಿ ಪ್ರಾಣ ರಕ್ಷಿಸಿದ್ದಲ್ಲದೆ ಶವಗಳನ್ನು ಮೇಲೆತ್ತುವ ಕೀರ್ತಿ ಕೂಡ ಈ ತಂಡಕ್ಕಿದೆ ಹೀಗಾಗಿಯೇ ಸಾಕಷ್ಟು ಸನ್ಮಾನಗಳು ಪ್ರಶಸ್ತಿಗಳು ಇವರ ಸಾಹಸಕ್ಕೆ ಗೌರವವಾಗಿ ಸಂದಾಯವಾಗಿದೆ
ಇನ್ನು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇರೋ ಈ ಯುವಕರಿಗೆ ಜೀವನೋಪಾಯಕ್ಕೆ ಅಂತ ಇರೋದು ಕೇವಲ ಮೀನುಗಾರಿಕಾ ವೃತ್ತಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಎಷ್ಟೇ ಸಹಾಯ ಮಾಡಿದ್ರೂ ಇವರ ಸಮಸ್ಯೆಗಳನ್ನು ಆಲಿಸೋ ಕೆಲಸವನ್ನ ಸರ್ಕಾರ ಮಾತ್ರ ಮಾಡೇ ಇಲ್ಲ ಹೀಗಾಗಿ ಮೀನುಗಾರಿಕಾ ವೃತ್ತಿ ನಡೆಸಿಕೊಂಡೇ ಕೂಲಿ ನಾಲಿ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ ದಿನದ ಸಂಬಳದಲ್ಲಿ ಇಡೀ ಕುಟುಂಬವನ್ನ ಸಾಗಿಸೋ ಮಹತ್ತರ ಜವಾಬ್ದಾರಿ ಈ ತಂಡಕ್ಕಿದೆ ಮೀನುಗಾರಿಕಾ ವೃತ್ತಿಯ ಮಧ್ಯೆ ಕೆಲವರು ಸಣ್ಣ ಪುಟ್ಟ ಅಂಗಡಿಯ ಜೊತೆಗೆ ಹೋಮ್ ಗಾರ್ಡ್ಗಳಾಗಿಯೂ ಪುಡಿಕಾಸಿನ ಸಂಬಳಕ್ಕೆ ದುಡಿತಾ ಇದ್ದಾರೆ ಅಲ್ಲದೆ ತಾವು ಕಾರ್ಯಾಚರಣೆಗೆ ಹೋಗೋ ವೇಳೆಯೂ ಪ್ರಯಾಣದ ವೆಚ್ಚ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಎಲ್ಲವನ್ನ ತಮ್ಮದೇ ಕೈಯಿಂದಲೇ ಭರಿಸೋ ಅನಿವಾರ್ಯತೆ ಇವರದ್ದು ಹೀಗಿದ್ರೂ ಯೂತ್ ಫ್ರೆಂಡ್ಸ್ನ ಸದಸ್ಯರು ಒಟ್ಟಾಗಿ ಮಾನವೀಯತೆಯ ಸೇವೆಗೆ ಬೆಂಬಲವಾಗಿ ನಿಂತಿದ್ದಾರೆ ಕಡಲಿನ ಪಕ್ಕದಲ್ಲೇ ತಾತ್ಕಾಲಿಕ ಅನಿಸೋ ರೀತಿಯ ಮನೆಗಳನ್ನ ಕಟ್ಟಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ ಸರಿಯಾಗಿ ಹಕ್ಕು ಪತ್ರವೂ ಇಲ್ಲದೆ ಕಡಲಿನ ಪಕ್ಕದ ಜಾಗವೇ ಇವರ ವಾಸಸ್ಥಾನ ಶವ ಮೇಲೆತ್ತಲು ಅಥವಾ ಕಡಲಿಗೆ ಬಿದ್ದವರನ್ನ ರಕ್ಷಿಸಲು ಪೊಲೀಸ್ ಇಲಾಖೆ ಅಥವಾ ಸಾರ್ವಜನಿಕರಿಂದ ಕರೆ ಬಂದ್ರೆ ತಮ್ಮೆಲ್ಲ ಕೆಲಸವನ್ನ ಬಿಟ್ಟು ಸಮಾಜ ಸೇವೆಗೆ ಮುಂದಾಗ್ತಾರೆ ದುರಂತ ಅಂದ್ರೆ ಇವರದ್ದು ಪ್ರತಿಫಲ ಬಯಸದ ಮಾನವೀಯತೆಯ ಸೇವೆ ಸರ್ಕಾರ ಅಗ್ನಿಶಾಮಕ ದಳವನ್ನ ಪೊಲೀಸ್ ಇಲಾಖೆಯನ್ನ ಅತ್ಯಂತ ಆಧುನಿಕ ತಂತ್ರಜ್ಞಾನ ಬಳಸಿ ಸದೃಢಗೊಳಿಸಿದೆ ಆದ್ರೆ ಅವರ ಕೈಯಿಂದ ರಕ್ಷಣೆಯ ಕೆಲಸವಾಗ್ಲಿ ಶವಗಳನ್ನ ಹುಡುಕೋ ಕೆಲಸವಾಗ್ಲಿ ಸಾಧ್ಯವಾಗ್ತಿಲ್ಲ ಹೀಗಿದ್ರೂ ಇಂಥ ಸಾಹಸಿಗಳನ್ನ ಪ್ರೋತ್ಸಾಹಿಸೋ ಕೆಲಸವನ್ನ ಸರ್ಕಾರ ಮಾಡುತ್ತಿಲ್ಲ ಹೀಗಾಗಿ ಪೊಲೀಸ್ ಇಲಾಖೆ ಅಗತ್ಯಕ್ಕೆ ಮಾತ್ರ ಯುವಕರನ್ನ ಬಳಸಿಕೊಂಡು ಸುಮ್ಮನಾಗ್ತಿದೆ ಇನ್ನಾದ್ರೂ ಇವರ ಸಾಹಸಕ್ಕೆ ತಕ್ಕ ಬೆಲೆ ನೀಡಿ ಸರ್ಕಾರ ಕೆಲಸ ಕೊಟ್ಟು ಗೌರವಿಸಲಿ ಅನ್ನೋದೇ ಎಲ್ಲರ ಆಶಯ ತಾರನಾಥ್ ಗಟ್ಟಿ ಕಾಫಿ ಕಾಡು ಜನಶ್ರೀ ನ್ಯೂಸ್ ಮಂಗಳೂರು ನೋಡಿದ್ರಲ್ಲ ಈ ಆಪದ್ ಬಾಂಧವರ ಕಥೆಯನ್ನ ನೋವು ನುಂಗಿ ಸಹಾಯ ಮಾಡುವವರು ಇವರು ಇವರ ಸಹಾಯಕ್ಕೆ ಎಲ್ಲರೂ ಧಾವಿಸಬೇಕು ಸರ್ಕಾರ ಇತ್ತ ಗಮನ ಹರಿಸಬೇಕಾಗಿದೆ ನಮಸ್ಕಾರ